ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದವರು. ಅವರನ್ನೇ ಕೇಳಿ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ನಗರದ ಕಾಂಟ್ರಾಕ್ಟ್ ಶಿಕ್ಷಕರು ನನ್ನನ್ನು ಭೇಟಿಯಾಗಿದ್ರು. ಚೆನ್ನಾಗಿ ಪಾಠ ಮಾಡುವ ಶಿಕ್ಷಕರಿಗೆ ಪ್ರಾತಿನಿಧ್ಯ ನೀಡಿ ಅಂತ ನಾನು ಅವರಿಗೆ ಹೇಳಿದ್ದೀನಿ. ಕ್ವಾಲಿಟಿ ಮುಖ್ಯ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದವರು. ಅವರನ್ನೇ ಕೇಳಿ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಹಾಗೆಯೇ ನಿಗಮ ಮಂಡಳಿ ವಿಚಾರವಾಗಿ ಕೂಡ ಸುರೇಶ್ ಭೇಟಿಯಾಗಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದವರು, ಕಾರ್ಯಕರ್ತರಿಗೆ ಎಲ್ಲ ವರ್ಗದವರು ಯುವಕರಿಗೆ ನಿಗಮ ನೀಡಬೇಕಿದೆ. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಸಚಿವರಿಂದ ಮಾಹಿತಿಯನ್ನ ಪಡೆಯಲಾಗಿದೆ, ಕೆಲವು ಮಾರ್ಗದರ್ಶನಗಳನ್ನ ನೀಡಲಾಗಿದೆ ಎಂದರು. ಒಬ್ಬೊಬ್ಬ ಮಂತ್ರಿಯನ್ನ ಕರೆದು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ಕೆಲ ಸಚಿವರು ರಿಪೋರ್ಟ್ ಕೊಟ್ಟಿದ್ದಾರೆ, ಗೌಪ್ಯವಾಗಿ ಸಚಿವರಿಂದ ಮಾಹಿತಿಯನ್ನ ಪಡೆಯಲಾಗ್ತಿದೆ ಅಂತ ಇದೇ ಸಂದರ್ಭದಲ್ಲಿ ಡಿಕೆಶಿ ಹೇಳಿದ್ದಾರೆ. ನಿಗಮ ಮಂಡಳಿ ಯಾವಾಗ ಬೇಕಾದರೂ ಆಗಬಹುದು ಅಂತ ಹೇಳಿದ್ದಾರೆ. ಕನ್ನಡದ ಬೋರ್ಡ್ ವಿಚಾರದಲ್ಲಿ ಕನ್ನಡ ಪರ ಹೋರಾಟಗಾರರ ದಾಳಿ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ದಾಳಿ ಮಾಡೋದಕ್ಕೆ ಅವಕಾಶ ನೀಡಲ್ಲ, ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ಎಂದಿದ್ದಾರೆ. 60% ಕನ್ನಡದ ಬೋರ್ಡ್ ಇರಬೇಕು. ಹಿಜಾಬ್ ನಿಷೇಧದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಎಲ್ರಿ, ನಾವು ಘೋಷಣೆ ಮಾಡಿಲ್ಲ, ನೀವೇ ದೊಡ್ಡದು ಮಾಡ್ತಿದ್ದೀರಿ, ಚರ್ಚೆಗೆ ಬರ್ತಿದ್ದಾರೆ ಎಂದು ಸಿಎಂ ಹೇಳಿದ್ದಾರೆ ಅಂತ ಡಿಸಿಎಂ ಇದೇ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೆಂಚುರಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.